ಕರೋನಾದಲ್ಲಿ ಬಹಳ ಜನ ಕಷ್ಟದಲ್ಲಿದ್ದಾರೆ, ಅದರಲ್ಲೂ ದುಡಿಯೋ ವರ್ಗ ದುಡಿಯುವಂತ ಏನು ಜನತೆ ಇದ್ದಾರೆ, ಬಡ ಕುಟುಂಬದವರು ಬಹಳ ಕಷ್ಟಕ್ಕೀಡಾಗಿದ್ದಾರೆ. ಕೆಲಸ ಇಲ್ಲ, ವ್ಯಾಪಾರ ಇಲ್ಲ, ಈ ಕಾರಣಕ್ಕೆ ಬಹಳ ತೊಂದರೆಗಳಿದ್ದಾರೆ. ಹಾಗಾಗಿ ತೊಂದರೆಯಲ್ಲಿರುವಂತವ್ರಿಗೆ ಇದ್ದವರು ತಮ್ಮ ತಮ್ಮ ಕೈಲಾದ ಸಹಾಯವನ್ನ ಬಹಳಷ್ಟು ಜನ ಮಾಡಿದ್ದಾರೆ. ಅದೇ ರೀತಿ ನಾವು ನಮ್ಮ ಪೊಲೀಸ್ ವತಿಯಿಂದ ವೈಯಕ್ತಿಕವಾಗಿ ಬಡವರಿಗೆ ತೊಂದರೆಯಲ್ಲಿರುವಂಥವ್ರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತು ಕಾಸರಗೋಡು ಗ್ರಾಮಕ್ಕೆ ಬಂದು ನಮ್ಮ ಕೈಲಾದ ಒಂದು ಸಹಾಯ, ಒಂದು ರೇಷನ್ ಕಿಟ್ಟನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದಕ್ಕೆ ಭಾಳಷ್ಟು ಜನ ಬಡವರಿದ್ದಾರೆ, ಆದರೆ ಎಲ್ರಿಗೂ ನೀಡುವಷ್ಟು ಸಮಯದ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ತೀರಾ ಬಡವರು ಯಾರಿದ್ದಾರೆ, ಯಾರು ತೀರಾ ಕಷ್ಟದಲ್ಲಿದ್ದಾರೆ, ಅಂಥವರ ಲೀಸ್ಟನ್ನು ಇಲ್ಲಿಯ ಜನಪ್ರತಿನಿಧಿಗಳ ಮುಖಾಂತರ ಪಡ್ಕೊಂಡು ನಾವು ಇವತ್ತು ಒಂದು ವಿತರಣೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದೇವೆ. ತಾವೆಲ್ಲರೂ ಬಂದು ಕಿಟ್ಟನ್ನು ತಗೊಂಡಿದ್ದೀರಿ. ಈ ಕರೋನಾ ಬಗ್ಗೆ ಜಾಗೃತಿ ಇರಲಿ, ಮತ್ತು ತಮ್ಮ ಕುಟುಂಬದವರ ಸುರಕ್ಷತೆ ಬಗ್ಗೆ ಅದಕ್ಕೆ ಮುಂಜಾಗ್ರತೆಯನ್ನು ವಹಿಸ್ರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.